ವಿರಾಮದ ನಂತರ ಸುವರ್ಣ ಗೊಂಬೆ ಸ್ಪರ್ಧೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಂದಕ್ಕಿಂತ ಒಂದು ಭಿನ್ನ, ನಾವು ಭೇಟಿ ನೀಡಿದ ಮನೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಥೀಮ್ ಇಟ್ಕೊಂಡು ಗೊಂಬೆ ಕೂರಿಸಿದ್ರು. ಸಾಕಷ್ಟು ಶ್ರದ್ಧೆ, ಒಂದಿಷ್ಟು ಶ್ರಮ, ಜೊತೆಗಿಷ್ಟು ಪ್ರೀತಿ ಆ ಗೊಂಬೆಗಳ ರೂಪದಲ್ಲಿ ಹೊರಹೊಮ್ಮಿತು. ಅದು ವರ್ಷಗಳ ಪರಿಶ್ರಮ ಸಾಕಾರಗೊಂಡ ಕ್ಷಣ. ಅದರಲ್ಲೂ ಕೆಲವರಂತೂ ಬಹುತೇಕ ಗೊಂಬೆಗಳನ್ನು ಸ್ವತಃ ಕೈಯಾರೆ ತಯಾರಿಸಿ ಕ್ರಿಯಾಶೀಲತೆ ಮೆರೆದ್ರು. ವಿಜಯನಗರದ ರೂಪಾಮೂರ್ತಿ ಅವರು ತಿರುಮಲದ ತಿರುಪತಿಯನ್ನೇ ಮನೆಗೆ ಕರೆತಂದಿದ್ರು. ಅವರ ಏಕದಿಂದ ದಶ ಕಾನ್ಸೆಪ್ಟ್ ಅಂತೂ ಎಂಥವರಿಗೂ ಬೆರಗು ಮೂಡಿಸುವಂಥದ್ದೇ. ಮತ್ತು ಈ ಅವಿಭಕ್ತ ಕುಟುಂಬ, ನಾವೆಲ್ಲ ಮುಂಚೆ ಎಲ್ಲ ಅಜ್ಜಿ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಇರ್ತಿದ್ವಲ್ವ, ತುಂಬ ಚೆನ್ನಾಗಿರ್ತಿತ್ತು. ಈಗ ಎಲ್ಲ ಸಿಂಗಲ್ ಫ್ಯಾಮಿಲೀಸ್ ಆಗೋಯಿತು, ಮಕ್ಕಳಿಗೆ ಅಜ್ಜಿ ತಾತ ಈ ಒಂದು ಇದೇ ಗೊತ್ತಿರಲ್ಲ. ಸೊ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡೋಣ ಅಂತ ಇತ್ತು ಮನಸ್ಸಲ್ಲಿ. ಸೊ ಮಕ್ಕಳು ಅಜ್ಜಿ ತಾತನ ಜೊತೆ ಬೆಳೆದಿದ್ದ ಮಕ್ಕಳೇ ಒಂಥರ ಇರ್ತಾರೆ, ಸಿಂಗಲ್ ಆಗಿದ್ದರೆ ಅವರು ಕಂಪ್ಯೂಟ್ರು ಟಿ ವಿ ಅದು ಇದು ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ಥರ ಫ್ಯಾಮಿಲೀಸ್ ಒಂದು ತೋರಿಸೋಣ ಅಂತ ಮಾಡಿಕೊಂಡ್ವಿ. ನಮ್ಮ ಸುವರ್ಣ ನ್ಯೂಸ್ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಒಂದು ವಿಶೇಷ ಏನಂತಂದರೆ, ಏಕದಿನ ದಶ ಹಾಗೂ ತಿರುಪತಿ ಮತ್ತು ನವರಾತ್ರಿನಲ್ಲಿ ನವದುರ್ಗೆಯರ ಒಂದು ದರ್ಶನ ಮಾಡಿಸಿದ್ದೀರಾ. ಸೊ ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ಕಲಿಯುಗದಲ್ಲೂ ಕೃಷ್ಣ ಜನ್ಮ ತಾಳಿ ಅವತಾರ ಎತ್ತಿ ಬಂದಿದ್ದು ಬಸವನಗುಡಿಯ ವೀಣಾ ಅವರ ಮನೆಯಲ್ಲಿ. ಸ್ಟಾರ್ಟಿಂಗ್ ನಾವು ಸುಮ್ಮನೆ ಸಿಂಪಲ್ ಆಗಿಡ್ತಾ ಇದ್ವಿ, ಈ ನಡುವೆ ಒಂದು 10 ವರ್ಷದಿಂದ ಥೀಮ್ ಇಡ್ತೀವಿ, ಯಾಕೆಂದ್ರೆ ಸುಮ್ಮನೆ ಇಟ್ಟರೆ ಯಾರು ಜನ ಬರಲ್ಲ. ಕಣ್ ತುಂಬ ಸಂತೋಷ ಆಯ್ತು ನಿಮಗೆಲ್ಲ ನೋಡೋದಕ್ಕೆ.
ಹೊಸಪೇಟೆಯ ರೇಖಾ ಜಗದೀಶ್ ಭಕ್ತ ಪ್ರಹ್ಲಾದ ಕಥೆಯನ್ನ ಸಿನಿಮಾ ರೀತಿಯಲ್ಲಿ ಹಂತ ಹಂತವಾಗಿ ಬೊಂಬೆಗಳ ಮೂಲಕ ವಿಶ್ಲೇಷಿಸಿದ್ದು ಮಾತ್ರ ಮನಸೆಳೆಯುವಂತಿತ್ತು. ಗೊಂಬೆ ಇಡೋ ಖುಷಿ ಆಗುತ್ತೆ. ನಮ್ಮ ತಾಯಿ ನಮ್ಮ ಅಜ್ಜಿಯವ್ರ ಕಾಲದಿಂದನೂ ನಾವು ಗೊಂಬೆ ಇಟ್ಕೊಂಡು ಬಂದಿದ್ದೀವಿ. ಅಂದರೆ 80-100 ಇಯರ್ಸಿಂದ ನಾವು ಗೊಂಬೆನ ಇಟ್ಕೊಂಡು ಬಂದಿದ್ದೀವಿ. ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕು ಅಂತಲೇ ನಾವು ನಮ್ಮ ಮಕ್ಳಿಗೆ ತೋರಿಸೋದಕ್ಕೋಸ್ಕರ ಗೊಂಬೆ ಇಟ್ಕೊಂಡು ಬರ್ತಾ ಇದ್ದೀವಿ. ವರ್ಷ ನಮ್ಮ ಕಡೆಯಿಂದ ಒಂದು ಉಡುಗೊರೆ. ನಿಜರು ತುಂಬ ಖುಷಿಯಾಯಿತು, ಯಾಕಂದರೆ ನಿಮ್ಮ ಕೈಯಾರ ನಾವು ಫಿಲಮಲ್ಲಿ ಶೂಟಿಂಗ್ ಮಾಡೋದೆಲ್ಲ ತೋರಿಸ್ತೀವಿ, ಆದರೆ ನೀವು ಕೈಯಾರ ಮಾಡಿ ಒಂದಷ್ಟು ಸ್ಟೆಪ್ಸ್ ಎಲ್ಲ ನಮಗೆಲ್ಲ ವರ್ಣನೆ ಮಾಡಿದ್ದೀರಾ. ಸೊ ಇದೇ ಥರ ಇನ್ನೂ ಹೆಚ್ಚು ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಸ್ಪರ್ಧೆ ಅಂದಮೇಲೆ ಅಲ್ಲಿ ಬಹುಮಾನ ಇರಲೇಬೇಕಲ್ವಾ? ಸುವರ್ಣ ಗೊಂಬೆ ಸ್ಪರ್ಧೆಯಲ್ಲಿ ಯಾರು ವಿಜೇತರು ಅಂತ ಹೇಳ್ತೀನಿ ಚಿಕ್ಕದೊಂದು ವಿರಾಮದ ನಂತರ.